ರಾಮಸರ ಸಾಮಾಜಿಕ ಸೇವಾ ಸಂಸ್ಥೆ ಸಂದರ್ಶನ ಕಾರ್ಯಕ್ರಮಕ್ಕೆ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ತಾಳಗುಪ್ಪ ಹೋಬಳಿಯ ತಡೆಗಳಲ್ಲಿ 2ನೇ ವಾರ್ಡ್ ಕ್ಷೇತ್ರದಿಂದ ಸೈದೂರು ಗ್ರಾಮ ಪಂಚಾಯತಿಗೆ ನೂತನವಾಗಿ ಅಧ್ಯಕ್ಷರಾದ ಶ್ರೀಮತಿ ಪ್ರಭಾವತಿ ವೈಭವ ಪ್ರಮಾಪ ಅವರಿಗೆ ಸ್ವಾಗತ ಮೇಡಮ್. ಮೇಡಮ್, ರಾಜಕೀಯ ಬರೋಕ್ಕಿಂತ ಮುಂಚೆ ನಿಮ್ಮ ಕಾರ್ಯಕ್ಷೇತ್ರ ಏನಾಗಿತ್ತು? ಕೂಲಿ ಮಾಡ್ತಾ ಇದ್ದೀವಿ. ಕೂಲಿ ಕೆಲಸ ಮಾಡ್ತಾ ಇದ್ದೀವಿ. ನೀವು ರಾಜಕೀಯ ಬರಲು ಕಾರಣ ಮೇಡಮ್? ನಾವು ಗ್ರಾಮಗಳ ಅಭಿವೃದ್ಧಿ ಮಾಡಬೇಕು ಅನ್ನೋದೇ, ಹಿಂಗೆ ಎಲ್ಲ ಕೆಲಸ ಕಾರ್ಯಗಳು ಒಳ್ಳೆ ರೀತಿ ನಡೆಸಬೇಕು ಅನ್ನೋದೇ ನನ್ನ ಆಸೆ. ಆಸೆ ಮುಖಾಂತರ ನೀವು ರಾಜಕೀಯ ಕಾಲಿಟ್ಟಿದ್ದೀವಿ. ಓಕೆ ಮೇಡಮ್, ಈಗ ನೀವು ರಾಜಕೀಯ ಕಾಲಿಟ್ಟ ನಂತರ ಈಗ 5 ವರ್ಷ ಅವಧಿಯಲ್ಲಿ ನಿಮ್ಮ ಗ್ರಾಮಕ್ಕೆ ಏನೇನು ಕೆಲಸ ಕಾರ್ಯಗಳು ಮಾಡಬೇಕಂತ? ನೀರಿನ ವ್ಯವಸ್ಥೆ, ರಸ್ತೆಗಳ ಅಭಿವೃದ್ಧಿ, ಹಸಿರೀಕರಣದ ಬಗ್ಗೆ ನಮಗೆ ಮಾಡ್ಬೇಕನ್ನೋದು ಬಹಳ ನಿಮ್ಮ ಯೋಜನೆಗಳನ್ನ ಹಾಕೊಂಡಿದ್ದೀರಿ, ಅನ್ನದಾನದ ಬಂದಾಗ ಮಾಡ್ಬೇಕಂತ. ಈಗ ನಿಮ್ಮ ಈ 5 ವರ್ಷ ಈ 9 ತಿಂಗಳ ಅವಧಿಯಲ್ಲಿ ಮೇಡಮ್ ಈ ಏನೇನು ಕೆಲಸ ಕಾರ್ಯಗಳನ್ನ ಮಾಡಿದ್ದೀರಿ? ನೀರಿನ ವ್ಯವಸ್ಥೆ ಸ್ವಲ್ಪ ಮಾಡಿದ್ವಿ ಅಲ್ಲಿ, ಮತ್ತೆ ರಸ್ತೆಗಳ ಅಭಿವೃದ್ಧಿ ಮಾಡಿದ್ವಿ. ಇನ್ನೂ ಮುಂದೆ ಕೆಲಸ ಮಾಡಿಸ್ಬೇಕು ಅನ್ನೋದು ಆಸೆ ಇದೆ, ಕೆಲಸ ಮಾಡ್ಬೇಕಂತ ಅನ್ಕೊಂಡಿದ್ದೀವಿ. ಈ ನಿಮ್ಮೂರಿನ ದೊಡ್ಡ ಸಮಸ್ಯೆ ಅಂದ್ರೆ ಯಾವ್ದು ಮೇಡಮ್? ನಮ್ಮ ಸಾಗರ ತಾಲೂಕು ತಾಳಗುಪ್ಪ ಹೋಬಳಿಯಲ್ಲಿ ಸೈದೂರು ಗ್ರಾಮ ಪಂಚಾಯತಿ ತುಂಬಾ ಹಿಂದುಳಿದ ಪಂಚಾಯತಿ, ಗ್ರಾಮ ಪಂಚಾಯತಿ. ಅದರಿಂದ ಅದರಲ್ಲೂ ತಡಗಳೆ ಗ್ರಾಮ ಅಂತೂ ತುಂಬಾ ಹಿಂದುಳಿದಿದೆ. ಅದರಲ್ಲಿ ಒಳ್ಳೆ ರೀತಿಯ ಸರ್ಕಾರದಿಂದ ಅನುಕೂಲಗಳು ಆಗ್ಬೇಕು ಅನ್ನೋದೇ ನನ್ನ ಒಂದು ಸರ್ಕಾರಕ್ಕೆ ಮನವಿ. ಮೇಡಮ್, ಈ ಗ್ರಾಮ ಪಂಚಾಯತಿ ಬರುತ್ತಿರೋ ಅನುದಾನ ಬಗ್ಗೆ ನಿಮ್ಮ ಅಭಿಪ್ರಾಯ? ಅದು ಕಡಿಮೆ ಅನಿಸ್ತದೆ. ಅನುದಾನ ಬಂದ್ರೆ ಇವಾಗ ಕರೆಂಟ್ ಬಿಲ್ ಅದು ಇದು ಅಂತೇಳಿ ಅಲ್ಲಿಗೆ ಕಟ್ಟಾಗಿ ಬಿಡತ್ತೆ ಹೋಗಿ. ನಮ್ಗೆ ಇಲ್ಲಿ ಉಳಿಯ ಸಿಬ್ಬಂದಿ ವೇತನ ಆ ಕಡೆ ಈ ಕಡೆ ಹೋಗುತ್ತೆ, ಅದರಿಂದ ಇಲ್ಲಿ ಏನು ಕೆಲಸ ಕಾರ್ಯ ಮಾಡಕ್ ಆಗಲ್ಲ. ಅದರಿಂದ ಅರ್ಧಮರ್ಧ ಆಗತ್ತೆ, ಕೆಲಸಗಳು ಆಗಲ್ಲ. ಮತ್ತೆ ಕಂಪ್ಯೂಟರ್ ಆಪರೇಟರ್ಗೂ ಕಡಿಮೆ, ಅವರಿಗೆ ಸಂಬಳನೇ ಸರಿ ಸಿಗ್ತಾ ಇಲ್ಲ. ಅದು ಯಾವ ರೀತಿ ಆಗ್ಬೇಕು ಅನ್ನೋದು ಅದನ್ನ ತಕ್ಷಣ ಸರ್ಕಾರದಿಂದ ಅದು ಅವ್ರಿಗೆ ಒಳ್ಳೆ ರೀತಿಯಲ್ಲೇ ಒಂದು ಸಂಬಳ ಸಿಗ್ಬೇಕನ್ನೋದೇ ನನ್ನ ಆಸೆ. ಈಗ ಮೇಡಮ್, ಈ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಅಂದ್ರೆ ನಿಮಗೆ ತಮ್ಮಗೆ ಈ ಗೌರವಧನ ಅಂತ ಕೊಡ್ತಾರೆ, ಅದ್ರ ಬಗ್ಗೆ ತೃಪ್ತಿ ಇದೆ ಮೇಡಮ್? ಅತೃಪ್ತಿ ಇದೆ, ಅದು ಸಾಕಾಗಲ್ಲ. ಯಾಕಂದ್ರೆ ನಾವು ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿರೋದ್ರಿಂದ ನಾವು ಡೈಲಿ ಹೋಗ್ಲೇಬೇಕಾಗತ್ತೆ. ಒಂದಿವಸ 8 ದಿನಕ್ಕೊಂದ್ಸಲ ಹೋದ್ರೆ ಅಲ್ಲಿನ ಸಮಸ್ಯೆಗಳು ನಮಗೆ ಅರ್ಥ ಆಗಲ್ಲ. ಕ್ಲೀನ್ ಆಗಿ ಹೋಗ್ತಾ ಇದ್ರೆ ಏನ್ ಸಮಸ್ಯೆ, ನಮ್ಮ ಯಾವ್ಯಾವ ಹಳ್ಳಿಯಲ್ಲಿ ಏನ್ ಸಮಸ್ಯೆ ಅಂತ ನಾವು ತಿಳ್ಕೊಬಹುದು. ಈ ಕೇಳಮ್ಮ ಆದ್ರೆ ಪದ್ಧತಿ ಏನ ಕರ್ನಾಟಕ ತಂದ್ರೆ ಅನುಕೂಲತೆಗಳು? ಅನುಕೂಲ ಇದೆ ಅಂದ್ರೆ ಅನುಕೂಲ ಇದೆ, ಯಾಕಂದ್ರೆ ಇಲ್ಲಿ ಇದು ಹಣ ಹೆಚ್ಚಿಗೆ ಮಾಡೋದ್ರಿಂದ ಮತ್ತೆ ಎಲ್ಲಾ ಕೆಲಸ ಕಾರ್ಯಗಳ ಎಲ್ಲ ಇದ್ರು ಮಾಡೋದ್ರಿಂದ ನಮ್ಮ ಪಂಚಾಯತಿ ಇದನ್ನ ಅಭಿವೃದ್ಧಿಗೊಳಿಸಬಹುದು. ಈ ನಿಮ್ಮೂರಿನ ಸಮಸ್ಯೆಗಳನ್ನ, ಗ್ರಾಮೀಣ ಪ್ರದೇಶದ ಸಮಸ್ಯೆಗಳನ್ನ ಸ್ಥಳೀಯ ಗ್ರಾಮ ಪಂಚಾಯತ್ ಸದಸ್ಯರ ನೇರ ವಿಡಿಯೋ ಚಿತ್ರಗಳ ಬಗ್ಗೆ ನಿಮ್ಮ ಅಭಿಪ್ರಾಯ? ಮಾಡೋದ್ರಿಂದ ಒಳ್ಳೇದು, ಇಲ್ಲಿನ ಸಮಸ್ಯೆ ಸರ್ಕಾರಕ್ಕೆ ನೇರವಾಗಿ ತಲುಪ್ತದೆ. ಇಲ್ಲಾಂದ್ರೆ ಅವರಿಂದ ಇವರಿಂದ ಫೋನಿನ ಮೂಲಕನೋ ಏನೋ ಲೆಟರ್ ಮೂಲಕನೋ ಅಂದ್ರೆ ಅವ್ರು ಕ್ಲೀನ್ ಆಗಿ ತಲುಪಲ್ಲ. ಲೆಟರ್ ಇಟ್ಟಿದ್ದು ಅಲ್ಲೇ ಇರತ್ತೆ, ತಕ್ಷಣಕ್ಕೆ ಹೋಗಲ್ಲ. ಇದಾದ್ರೆ ನೇರವಾಗಿ ತಲುಪ್ತದೆ. ಈ ಎಲ್ಲಾ ಗ್ರಾಮ ಪಂಚಾಯತ್ ಸದಸ್ಯರನ್ನ ಒಟ್ಟುಗೂಡಿಸಿ ಮೇಡಮ್ ತಾಲೂಕು ಡಿಸ್ಟಿಕ್ ಅಂದ್ರೆ ರಾಜ್ಯ ಮಟ್ಟದಲ್ಲಿ ಸಮಾವೇಶ ಇಟ್ಕೋಬೇಕಂತ ಸರ್ಕಾರ ಮೇಲೆ ಒತ್ತಡ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಅದು ಒಳ್ಳೇದು, ಇಲ್ಲಿನ ಸಮಸ್ಯೆ ನಾವು ಅವ್ರಿಗೆ ಹೇಳಿದಾಗ ಅಲ್ಲಿಂದ ಅಲ್ಲಿಗೆ ನೇರವಾಗಿ ಒಟ್ಟಾರೆ ಯಾವ ರೂಪದಲ್ಲೂ ಅಲ್ಲಿ ಹೋಗಿ ತಲುಪ್ತದೆ ಸರ್ಕಾರಕ್ಕೆ. ನಿಮ್ಮದೊಂದು ಹಂಬಲ ಮೇಡಮ್, ಇದು ನಿಮ್ಮ ಅತ್ಯಮೂಲ್ಯವಾದ ಸಮಯವನ್ನು ಸಂದರ್ಶನ ಕಾರ್ಯಕ್ರಮಕ್ಕೆ ಹಂಚಿಕೊಂಡಿದ್ದಕ್ಕೆ ಮತ್ತು ನಮ್ಮ ಸಂಸ್ಥೆ ವತಿಯಿಂದ ಮೇಡಮ್ ಅಭಿನಂದನೆ.